ಕುಂದಾನಗರಿಯಲ್ಲಿಂದು ಪ್ರಧಾನಿ ಮೋದಿ ರಣಕಹಳೆ. ನಮೋ ಸ್ವಾಗತಕ್ಕೆ ಕುಂದಾನಗರಿಯಲ್ಲಿ ಭರ್ಜರಿ ತಯಾರಿಯಾಗಿದೆ. ಬೆಳಗಾವಿ ಕೇಸರಿಮಯವಾಗಿದ್ದು ನಮೋ ಸುನಾಮಿಗೆ ಕ್ಷಣಗಣನೆ ಶುರುವಾಗಿದೆ. ಕೇಸರಿ ಗೆಲುವಿಗಾಗಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಕೂಡ ನಡೆಸಲಿದ್ದಾರೆ. 10.5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ. ಬೃಹತ್ ರೋಡ್ ಶೋಗೆ ಭರ್ಜರಿ ಸಿದ್ಧತೆಯಾಗಿದೆ. 1 ಲಕ್ಷಕ್ಕೂ ಹೆಚ್ಚಿನ ಜನ ಕುಂದಾನಗರಿಯಲ್ಲಿ ಪ್ರಧಾನಿಯ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಬೃಹತ್ ಸಮಾವೇಶದ ಮೂಲಕ ನಮ್ಮ ಮತ ಶಿಕಾರಿ. ಕಿತ್ತೂರು ಕರ್ನಾಟಕ ದಿಗ್ವಿಜಯಕ್ಕೆ ಮೋದಿ ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತಾ ಇದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ಚಾಲನೆ ಕೊಡಲಿದ್ದಾರೆ. ನವೀಕೃತ ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ. 10.5 ಕಿಲೋಮೀಟರ್ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಕೆಎಸ್ಆರ್ಪಿ ಮೈದಾನದಿಂದ ಮಾಲಿನಿ ಸಿಟಿಯವರೆಗೆ ರಸ್ತೆಯ ಇಕ್ಕೆಲೆಗಳಲ್ಲೂ ಲೈವ್ ಶೋ ನಡೆಸೋದಕ್ಕೆ ಬಿಜೆಪಿ ವ್ಯವಸ್ಥೆ ಮಾಡಿದ್ದು, ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಅದ್ಧೂರಿ ಸ್ವಾಗತಕ್ಕೆ ಸಕಲ ತಯಾರಿಯಾಗಿದೆ. 10,000 ಮಹಿಳೆಯರಿಂದ ಪ್ರಧಾನಿಗೆ ಪೂರ್ಣಕುಂಭ ಸ್ವಾಗತ ಸಿಗಲಿದೆ. ಕಿತ್ತೂರು ಕರ್ನಾಟಕ ದಿಗ್ವಿಜಯಕ್ಕಾಗಿ ಮೋದಿ ಅಭಿವೃದ್ಧಿ ಮಂತ್ರ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹಾಂತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಕಿತ್ತೂರು ಕರ್ನಾಟಕದ ದಿಗ್ವಿಜಯಕ್ಕಾಗಿ ಪ್ರಧಾನಿ ಸಾಕಷ್ಟು ನಿಜಕ್ಕೂ ಕೂಡ ಸಂಚಲನ ಮೂಡಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತೂ ರೋಡ್ ಶೋ ನಡೆಸಲಿದ್ದಾರೆ. 10.5 ಕಿಲೋಮೀಟರ್ ಯಾವ ರೀತಿಯ ಸಿದ್ಧತೆಗಳು ಕಂಡು ಬರ್ತಾ ಇದೆ, ಏನೇನು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಸಿಗಲಿದೆ? ಪ್ರತಿಮಾ, ಏನು ನಿಜಕ್ಕೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಬಿಜೆಪಿಗೆ ಹೊಸ ಚೈತನ್ಯ ತುಂಬಲು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂದು ಮಧ್ಯಾಹ್ನ 2:20ಕ್ಕೆ ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ನಿಂದ ಹೆಲಿಕಾಪ್ಟರ್ ಮೂಲಕ ಬೆಳಗಾವಿಯ APMC ಬಳಿ ಇರುವಂತಹ KSRP ಮೈದಾನದಲ್ಲಿ ನಿರ್ಮಿತವಾದಂತಹ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅಲ್ಲಿಂದ ಮಧ್ಯಾಹ್ನ 2:50 ಸುಮಾರಿಗೆ ರೋಡ್ ಶೋವನ್ನು ಆರಂಭಿಸ್ತಾರೆ. ಬೆಳಗಾವಿ ದಕ್ಷಿಣ ಮತ್ತು ಬೆಳಗಾವಿ ಉತ್ತರ ಎರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10.7 ಕಿಲೋಮೀಟರ್ ಬೃಹತ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ನಾನು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಏನು APMC ಬಳಿ ಇರುವಂತಹ KSRP ಮೈದಾನದಲ್ಲಿ ಹೆಲಿಪ್ಯಾಡ್ನ ಮೂಲಕ ಇಳಿದ ಬಳಿಕ ಆಮೇಲೆ ಏನು APMC ಮೈದಾನದಿಂದ ರೋಡ್ ಶೋ ಆರಂಭವಾಗುತ್ತೆ. ಕಿತ್ತೂರು ಚೆನ್ನಮ್ಮ ಮಾರ್ಗವಾಗಿ ಧರ್ಮವೀರ ಸಂಭಾಜಿ ವೃತ್ತ, ಅದೇ ರೀತಿ ಏನು ತಿಲಕ್ ಚೌಕ್ ಮತ್ತು ಶಾಪುರ್ ರಸ್ತೆ BS ಯಡಿಯೂರಪ್ಪ ಮಾರ್ಗವಾಗಿ ಮಾಲಿನಿ ಸಿಟಿಗೆ ತಲುಪ್ತಾರೆ. ಈಗಾಗಲೇ ಬೆಳಗಾವಿ ನಗರದಾದ್ಯಂತ BJP ಮತ್ತು ಕೇಸರಿ ಬಾವುಟಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀವು ನೋಡಬಹುದು ದೃಶ್ಯದಲ್ಲಿ ಕುಂದಾನಗರಿ ಬೆಳಗಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಮತ್ತೊಂದೆಡೆ ಏನು ಈ ಬೃಹತ್ ಆಕಾರದ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಮೋದಿ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವಂತಹ ಬೃಹತ್ ಆಕಾರದ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು, ವಿಶೇಷವಾದ ಹೂವಿನ ಅಲಂಕಾರವನ್ನು ಸಹ ಮಾಡಿರುವಂಥದ್ದು. ಏನು ರೋಡ್ ಶೋ ಏನು ಸಾಗುತ್ತೆ, 10.7 ಕಿಲೋಮೀಟರ್ ವ್ಯಾಪ್ತಿಯ ರೋಡ್ ಶೋ ಏನಿದೆ, ಆ ರೋಡ್ ಶೋ ವೇಳೆ ಆ ರಸ್ತೆಯ ಎರಡೂ ಬದಿಗಳಲ್ಲಿ ಲೈವ್ ಶೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಕಲಾವಿದರು. ಸುಮಾರು 90 ಸ್ಥಳಗಳನ್ನು ಗುರುತಿಸಿ ಅಲ್ಲಿ ರೋಡ್ ಶೋ ಪರ್ಫಾರ್ಮೆನ್ಸ್ಗೆ ಒಂದು ನಿಗದಿ ಮಾಡಿರುವಂಥದ್ದು. ಖುದ್ದು ಬೆಳಗಾವಿ ಉತ್ತರ ಕ್ಷೇತ್ರದ BJP ಶಾಸಕ ಅನಿಲ್ ಬೆನಕೆ ಅವರು ಈ ಎಲ್ಲ ಉಸ್ತುವಾರಿಯನ್ನು ಸಹ ನೋಡ್ಕೋತಾ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡಿಸ್ತೀನಿ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದು ಒಂದು ರೀತಿ ಕಾರ್ಯಕರ್ತರಿಗೆ ಹೊಸ ಚೈತನ್ಯ ತುಂಬಿದಂತಾಗಿದೆ. ಹೊಸ ಚೈತನ್ಯ ಇರ್ಬೋದು ಈ ಕಾರ್ಯಕರ್ತರ ಬಗ್ಗೆ ಅಥವಾ ಈ ಭಾಗದ ಜನರು. ಇಲ್ಲಿ ನಿನ್ನೆ ನಾವು ಗೋವಾದಿಂದ ಜನರು ಬಂದಾರ ಇಲ್ಲಿ ಈ ಕಾರ್ಯಕ್ರಮ ನೋಡಲಿಕ್ಕೆ. ಗೋವಾದಿಂದ ಜನರು ನಿನ್ನೆ 2 ದಿವಸದಿಂದ ಇಲ್ಲಿ ಅದಾರು. ಹೀಗಾಗಿ ಒಟ್ಟಾರಾಗಿ ಕರ್ನಾಟಕ ಇರಲಿ, ಮಹಾರಾಷ್ಟ್ರ ಇರಲಿ, ಗೋವಾ ಜನರು ಈ ಕಾರ್ಯಕ್ರಮ ಬರ್ತಾರೆ. ಅತಿ ವಿಜೃಂಭಣೆಯಿಂದ ಮಾಡ್ತೇವೆ. 11 ಕಿಲೋಮೀಟರ್ಕ್ಕಿಂತ ಜಾಸ್ತಿ ಇದು ರೋಡ್ ಶೋ ಅದ. ಅದಕ್ಕಿಂತ ದೊಡ್ಡನಲ್ಲಿ ಹೇಳಬೇಕಂದ್ರೆ ಸನ್ಮಾನ್ಯ ಬಂದವ ಮೋದಿಜಿ 4 ಸಲ ಬಂದರು. ಈ ಆದರೆ 5ನೇ ಸಲ ಪ್ರಥಮ ಬಾರಿ ರೋಡ್ ಶೋ ಆಗೋದು. ನೀವು ತಯಾರಿ ನಮ್ಗೆ ನೋಡಿದರೆ ಎಲ್ಲ ಕಡೆ ಕೇಂದ್ರ ಸರ್ಕಾರದ ಯೋಜನೆ ಇರಲಿ, ಅವು ಕೇಂದ್ರ ಸರ್ಕಾರ ಮಾಡಿದ ಕೆಲಸ ಇರಲಿ, ಉದಾಹರಣೆಯಲ್ಲಿ 370, G20, ಸರ್ಜಿಕಲ್ ಸ್ಟ್ರೈಕ್, ಪ್ರತಿ ಪಿಂಡಾಲಿಗೆ ನಾವು ಇಂಥ ಒಂದು ಕೇಂದ್ರ ಸರ್ಕಾರ ಮಾಡಿದ ಕೆಲಸ ಇದ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಗೊತ್ತಿರೋ ಸಂಗತಿಯೆಲ್ಲ ಜನರಿಗೆ ಗೊತ್ತಾಗಬೇಕಂತ ಎಲ್ಲ ಕಡೆ ಹಚ್ಚಿದ್ದೇವೆ. ಸರ್, ಈಗ ರೋಡ್ ಶೋ ವೇಳೆ ಈ ಬಾಕ್ಸ್ ಡ್ರೆಸ್ಗಳನ್ನ ಹಾಕಿ ವಿಶೇಷ ಹೂವಿನ ಅಲಂಕಾರ ಮಾಡಿರುವಂಥದ್ದು, ಕಟೌಟ್ಗಳನ್ನ ಹಾಕಿದ್ದೀರಾ, ಒಂದು ರೀತಿ BJP ಕಾರ್ಯಕರ್ತರಿಗೆ ಚುನಾವಣಾ ವಸ್ತುಗಳಲ್ಲಿ ಬೂಸ್ಟರ್ ಡೋಸ್ ನೀಡಿದಂಗೆ? ಪಕ್ಕಾ ಬೂಸ್ಟರ್ ಡೋಸು ಇಡೀ ಓನ್ಲಿ ಬೆಳಗಾವಿ ಸಲುವಾಗಿ ಅಲ್ಲ, ಇಡೀ ಕರ್ನಾಟಕ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಗೋವಾ, ಎರಡೂ ರಾಜ್ಯ ಸಲುವಾಗಿ ಇದು ಬೂಸ್ಟರ್ ಡೋಸ್.
ಅಂತ ಒಳ್ಳೆ ಕಾರ್ಯಕ್ರಮ ಇದು. ಬಿಜೆಪಿ ಶಾಸಕ ಅನಿಲ್ ಬೆನ್ಕೆ ಅವರು ಹೇಳುವಂತ ಮಾತು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಹದೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.